ಮುಗ್ಧ ಹಳ್ಳಿ ಹುಡುಗ ನೊಂದಿದ್ದಾನೆ. ನೀವು ಮುಗ್ದ್ರಲ್ವ? ನಾವೇ ಸ್ವಲ್ಪ ಇರಲಿ, ಅವ್ರು ನೊಂದಿದ್ದಾನೆ, ಒಂದು ಆಪರ್ಚುನಿಟಿ ಕೊಡೋಣ ಅಂತ. ಎಲ್ಲರೂ ಕೂಡ ಡ್ರೋನ್ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಒಂದು 80% ಜನರು ಡ್ರೋನ್ ಪ್ರತಾಪ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ಯಾಕೆ ಇರ್ಬೋದು ಅನ್ಸುತ್ತೆ? ಅವ್ನ ಕ್ಯಾರೆಕ್ಟರ್ನ ಕಿಲ್ ಮಾಡಕ್ ಹೋಗ್ತಾ ಇದ್ರು ತುಂಬಾ ಜನ ಅಲ್ಲಿ. ಯಾರು ಇರ್ಬೋದು, ಯಾರು ಮಾಡ್ತಾರೆ? ವಿನಯ್. ಇವಾಗ ಒಂದು ಆಪಾದನೆ ಮಾಡಿದಾರಲ್ಲ, ಹುಡುಗಿರ್ನ ನೋಡೋ ದೃಷ್ಟಿ ಸರಿ ಇಲ್ಲ, ಅದು ಅದು ತಪ್ಪು ಮಾಡೋದು ಅವ್ರು ಹೇಳಿರೋದೇ ತಪ್ಪು. ಹೌದು. ನಿಮ್ಗೆ ಏನನ್ಸುತ್ತೆ ವಿನಯ್ ಅವರು ಅದು ವಿಷಯ? ವಿನಯ್ ಅವರು ಅವರೆಲ್ಲ ಗುಂಪುಗಾರಿಕೆಯಲ್ಲಿ ನಿಮ್ಗೆ ನೋಡಿದಾಗ ಅದು ಏನನ್ಸುತ್ತೆ? ಗುಂಪುಗಾರಿಕೆ ಮಾಡ್ತಾ ಇದಾರೆ. ಗುಂಪುಗಾರಿಕೆ ಮಾಡ್ಬೇಕಂತ ಬಿಗ್ ಬಾಸ್ಗೆ ಹೋಗ್ಬೇಕಾಗೇನೇ ಇಲ್ಲ, ಅವ್ರು ಇಂಡಿವಿಜುವಲ್ ಕ್ಯಾರೆಕ್ಟರ್ ಪ್ಲೇ ಆಗಿದ್ದಾರೆ. ಗುಂಪುಗಾರಿಕೆಯಲ್ಲಿ ನಡೀತದೆ, ಏನನ್ಸುತ್ತೆ ಅದು ಮಾಡೋದು ತಪ್ಪು? ಇಂಡಿವಿಜುವಲ್ ಕ್ಯಾರೆಕ್ಟರ್ ಪ್ಲೇ ಆಗ್ಬೇಕಲ್ಲಿ. ನೋಡೋಣ, ಈ ವಾರ ಆದರೂ ಸುದೀಪ್ ಮಾತಾಡ್ತಾರೆ ಅದ್ರ ಬಗ್ಗೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಒಂದು ಕಳಪೆ ಬೋರ್ಡ್ ಕೊಡೋದು ಆಗಿರ್ಬೋದು, ಅದು ಕೂಡ ಗುಂಪುಗಾರಿಕೆ ಮಾಡಿ ಮಾಡ್ತಾರೆ. ನಾಮಿನೇಟ್ ಮಾಡೋದು ಕೂಡ ಮಾತಾಡ್ತಿದ್ದಾರೆ ಇವರೆಲ್ಲ ಸೇರಿ. ಏನು ಹೇಳ್ತೀರಾ ಅಂತ ಅದಕ್ಕೆ? ಆ ಬಗ್ಗೆ ಹೇಳೋಕ್ಕೇನಿಲ್ಲ, ಈ ವೀಕೆಂಡ್ ನೋಡೋಣ ಸುದೀಪ್ ಮಾತಾಡ್ತಾರೆ ಅದ್ರ ಬಗ್ಗೆ ಇಲ್ವಾ. ಮತ್ತೆ ಇನ್ನೊಂದು ಏನಂದ್ರೆ ಹುಡುಗಿರಿಗೆ ಒಂಥರ ರೆಸ್ಪೆಕ್ಟ್ ಕೊಡಲ್ಲ ವಿನಯ್ ಅವ್ರಂತ ಎಲ್ಲರೂ ಎಲ್ಲ ನಾವು ಹೇಳಲ್ಲ, ಅದು ನೋಡೋಣ ಈ ವೀಕೆಂಡ್ ಏನಾಗುತ್ತೆ ಅಂತ. ಕಾಯ್ತಾ ಇದ್ದೀರಾ? ಹಾಂ. ಮತ್ತೆ ಇನ್ನೊಂದು ಏನು ಗೊತ್ತಾ, ಈ ಡ್ರೋನ್ ಪ್ರತಾಪ್ ಅವರು, ಅವ್ರಿಗೆ ಒಂದು ಮಾತ್ರ ಹೇಳ್ತೀನಿ, ಸಿಕ್ಕಾಪಟ್ಟೆ ಪೇಷನ್ಸ್ ಇದೆ ಅವರಿಗೆ, ತುಂಬ ಪೇಷನ್ಸ್ ಇದೆ. ಅಷ್ಟೆಲ್ಲ ಮಾಡಿದ್ರು ಹೊರಗಡೆ ಈ ಥರ ಎಲ್ಲ ಮಾಡಿದ್ರು ಸಿಕ್ಕಾಪಟ್ಟೆ ಪೇಷನ್ಸ್ ಇದೇ ಥರ ಕಂಟಿನ್ಯೂ ಮಾಡಿದ್ರೆ ಮೇ ಬಿ ಡ್ರೋನ್ ಪ್ರತಾಪ್ ಅವರೇ ಲಾಸ್ಟ್ವರೆಗೆ ಇರ್ತಾರೆ ಅನ್ಸುತ್ತೆ. ಅವ್ರಿಗೊಂಥರ ಯಾರು ವಿರುದ್ಧ ಮಾತಾಡ್ತೀವಿ, ಅವ್ರಿಗೊಂಥರ ಭಯ ಇರ್ಬೋದಾ ಏನು? ಭಯ ಅಂತಲ್ಲ, ಸುಮ್ಮನೆ ಯಾಕೆ ಮಾತಾಡೋರು ಮಾತಾಡ್ಕೊಳ್ಳಿ, ನಾನೇಂತ ನಾನು ಪ್ರೂವ್ ಮಾಡ್ತೀನಿ. ಅದು ಅವ್ರಿಗೆ ಅವ್ರಿಗೊಂದು ಕಾನ್ಫಿಡೆನ್ಸ್ ಇದ್ದದ್ದು, ಅವ್ರು ಪ್ರೂವ್ ಮಾಡ್ತಾರೆ ಕೂಡ ಹೊರಗಡೆ ಬಂದು, ಒಂದು ಚಾನ್ಸ್ ಇದೆ ಅವರಿಗೆ, ಪ್ರೂವ್ ಮಾಡ್ತಾರೆ. ಇವಾಗ ಒಂದು ಚಾನ್ಸ್ ಸಿಕ್ಕಿದೆ ಅವ್ರಿಗೆ, ಎಲ್ಲರೂ ಒಪ್ಕೊಂಡಿದ್ದಾರೆ, ತಪ್ಪನ್ನು ಕ್ಷಮಿಸಿದ್ದಾರೆ, ಹೊರಗಡೆ ಬಂದರೆ ಅವ್ರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದೆ, ಕನ್ಫರ್ಮ್ ಗ್ಯಾರಂಟಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. SStv ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.